ಬಿದ್ದೆ ಅನ್ಕೊಂಡ್ರ ನಾ ಮೆಟ್ಲು ಇಳಿಯೋ ಸ್ಟೈಲೇ ಹಂಗೆ. ತುಂಬಾ ಕಾಯಿಸಿದ್ರೆ ಐಸು ಕರ್ಗೋಗ್ಬಿಡುತ್ತೆ, ವಯಸ್ಸು ಕಳೆದೋಗ್ಬಿಡುತ್ತೆ. ಅದಕ್ಕೆ ಈ ಬ್ರ್ಯಾಂಡ್ ಭರ್ಜರಿ ಆಗಿ ಬಹದ್ದೂರ್ ಆಗಿ ಬರಾಟೆಲ್ ಮದುವೆ ಆಗ್ತಾ ಇದ್ದಾನೆ. ಈ ಹುಡುಗಿ ಅವೆಲ್ಲ ಆಸೆ ಇಟ್ಕೊಳಕ್ ಹೋಗ್ಬೇಡಿ, ಮುಂದಿನ ಜನ್ಮ ಅಂತ ಇದ್ರೆ ನಾ ನಿಮ್ಗೆ ಸಿಗ್ತೀನಿ. ಈಗ ಅಪ್ಪ ಬೇಡ್ವಾ, ನಿಮ್ಮ ಮನೆ ಬರ ಸರ್. ನನಗೆ ಆಕ್ಚುಲಿ ಒಂದು ಗಂಡು ಮಗುಗೆ ಹೆಸರು ಇಡ್ಬೇಕು ಸರ್. ತಾಯಿಂದ ಯಾವ್ದಾದ್ರು ದೇವ್ರ ಹೆಸರು ಇದ್ರೆ ಹೇಳಿ ಸರ್. ಹಾ ಸರ್, ಟಾ ಟಿ ಟಿಸ್ಕ್ಯಾ ಅಂತಿಡಿ. ಇವಳು ನನ್ ತಂಗಿ. ಅವಳೇನ್ ಓದಿದಾಳೆ? ಲಾ ಓದಿದಾಳೆ. ಲಾ ಓದಿದಾಳ? ಯಾರಲ್ಲ ಅವ್ರಿಗೂ ಓದಿದಾಳೆ. ಇವತ್ ರಾತ್ರಿ ಶೇಷ ಸಹಳ ಓದ್ಕತ್ತಾಳೆ. ಹಂಗೆ ಹುಡುಗಿಗೆ ರಾಯಿಂದ ಬಂದಿದೆ ಸರ್. ನನ್ಗೆ ಆಕ್ಚುಲಿ ರಚಿತಾ ಮೇಡಮ್ ಅಂದ್ರೆ ಬಹಳ ಇಷ್ಟ. ರಚಿತಾ ಅಂತ ಇಡ್ಲ ಸರ್? ರಚಿತಾ ಅಂತ ಒಬ್ರು ಇದಾರೆ. ಹಾ ಸರ್. ರಚ್ಕ್ಯಾವ್ ಅಂತಿಡಿ. ಇಷ್ಕ್ಯಾವ್? ರಚ್ಕ್ಯಾವ್ ಬಹಳ ಚೆನ್ನಾಗಿದೆ ಸರ್ ಹೆಸರು. ಸರ್ ನಿಮ್ಮ ಹೆಸರು ಏನ್ ಸರ್? ಪಚ್ಕ್ಯಾವ್. ನಮಸ್ಕಾರ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಘಟನೆಗಳು ನಡೀತಾನೆ ಇರುತ್ತೆ. ಅದಕ್ಕೆ ಸುಖ ದುಃಖ ಅನ್ನೋ ಎರಡು ಮುಖ ಇರುತ್ತೆ. ಆದ್ರೆ ಪ್ರತಿ ಘಟನೆಯ ಎರಡು ಮುಖದಲ್ಲೂ ಖುಷಿನ ಹುಡುಕೋನು, ನಗುವನ್ನ ಹುಡುಕೋನು ಬಹಳ ದೊಡ್ಡ ಮನುಷ್ಯ ಆಗ್ತಾನಂತೆ. ಅಂತ ಒಂದು ಪ್ರಯತ್ನದಲ್ಲಿರೋ ನಿಮ್ಮೆಲ್ರಿಗೂ ನಗುವಿನ ಹಬ್ಬದೂಟ ಪಡಿಸೋ ಒಂದೇ ಒಂದು ಕಾರ್ಯಕ್ರಮ ಅಂತ ಅಂದ್ರೆ ಅದು ನಮ್ಮ ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ನಗ್ನಗ್ನೇ. ನಮ್ಮ ಪ್ರೀತಿಯ ಜೊತೆಸ್ ನಾವು ವೆಲ್ಕಮ್ ಮಾಡೋಣ. ಇವರು ಮಾಮೂಲಾಗಿದ್ರೆ ಗುಲಾಬಿ, ನಕ್ಬಿಟ್ರು ಅಂತೂ ಜಿಲೇಬಿ, ರೋಸ್ಟೆಡ್ ಗೋಡಂಬಿ ತರ ಇವರು ಮಜಾ ಭಾರತದ ಮುದ್ದು ಬೇಬಿ ರಚಿ. ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಇವರ ಸಂಗೀತದಲ್ಲಿದೆ ಕಮಾಲು, ಹೊಗಳೋದೆಲ್ಲ ಇವ್ರಿಗೆ ಮಾಮೂಲು. ಸವಾಲ್ ಎಸ್ದೋರ್ಗೂ ಸ್ವೀಟ್ ಕೊಟ್ಟು ಮಾತಾಡ್ಸೋ ಮಜಾ ಭಾರತದ ದಯಾಳು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಗುರುಜಿ. ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು. ಡು ವೆಲ್ ಗೈಸ್. ಬನ್ನಿ 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 ಬನ್ನಿ, ಇನ್ನು ತಡ ಮಾಡದೆ ಬೇಡ, ಯಾಕಂದ್ರೆ ಎಲ್ರು ವೆಲ್ಕಮ್ ಮಾಡಿ ಆಯ್ತು. ಮೊದಲನೇ ಸ್ಕಿಟ್ ನ ನೋಡೋ ಟೈಮು ಬಂತು. ನಾವು ಅಂದ್ಕೊಂಡಾಗೆಲ್ಲ ಆಗಿದ್ರೆ ನಮ್ ಲೈಫಲ್ಲಿ ಕಿಕ್ಕೇ ಇರ್ತಿರ್ಲಿಲ್ಲ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯತೆ ಅಂತ. ಪಾಪ ನಮ್ ನಂದೀಶಾ ಈ ಮಾತನ್ನ ಕೇಳಿಸ್ಕೊಂಡೇ ಇಲ್ವಂತೆ. ಅವನ್ ಪರಿಸ್ಥಿತಿನ ನಾನ್ ಹೇಳದಕ್ಕಿಂತ ನೀವೆಲ್ಲರೂ ನೋಡ್ರೇನೆ ಚಂದ. ಹಲೋ ಹಲೋ, ಇಲ್ಲೇ ನಾಗರಬಾವಿಲಿ ಪಾರ್ಟಿ ಮಾಡ್ತಿದೀವಿ, ಬಂದ್ಬಿಡು. ಏನೋ ಪಾರ್ಟಿನಾ? ಗಂಡ್ಸು ಅಂದ್ಮೇಲೆ ಕುಡಿಬೇಕು, ಹೆಂಗ್ಸು ಅಂದ್ಮೇಲೆ ಕುಣಿಬೇಕು, ಇದು ಪ್ರಕೃತಿ ನಿಯಮ ಕಣ. ನೀನ್ ಬಾಟಲ್ ಓಪನ್ ಮಾಡದೊಳಗನೆ ನಿನ್ ಕಣ್ ಮುಂದೆ ಇರ್ತೀನಿ. ಹೇಳೋದೇ ಮರ್ತೋಯ್ತು, ಬೇಕಾದ್ರೆ ಒಂದು 5,000 ತಗೊಂಡ್ ಬಾರ. ಅಯ್ಯೋ ನಾನ್ ಹೇಳೋದು ಮರ್ತೋಯ್ತು. ಏನು ನಮ್ ಮನೆ ಗಣ್ಣ ಈ ಮರಿ ಹಾಕಿದೆ? ಹ್ಮ್ ಸೂತ್ಕ ನಾನು ಬರಲ್ಲ. ಲೇ ನಾಯಿ ಮರಿ ಹಾಕಿದ್ರೆ ಹೆಂಗೋ ಸೂತ್ಕ ಆಗುತ್ತೆ, ಗಣ್ಣ ಅಲ್ವೇನು ಅದಕ್ಕೆ ನಾನ್ ಬರಲ್ಲ. ನೀವ್ ಹೋಗ್ ಬನ್ನಿ ಸರ್. ಯಾರೋ ತಿಳಿದವ್ರು ಹೇಳಿದ್ರು ಅಂತ ಓದ್ದವನು ಸ್ನೇಹ ಮಾಡಿದೆ, ವಿದ್ಯಾವಂತ ಆಗ್ಲಿಲ್ಲ. ದುಡ್ಡಿರೋನ್ ಜೊತೆ ಸ್ನೇಹ ಮಾಡಿದೆ, ಶ್ರೀಮಂತ ಅಂತೂ ಆಗ್ಲೇ ಇಲ್ಲ. ಬುದ್ಧಿವಂತ ಜೊತೆ ಸ್ನೇಹ ಮಾಡಿದೆ, ಬುದ್ಧಿವಂತ ಅಂತೂ ಆಗ್ಲೇ ಇಲ್ಲ. ಕೊನೆಗೆ ಒಬ್ಬ ಕುಡುಕನ ಸ್ನೇಹ ಮಾಡಿದೆ, ವಿತಿನ್ ಒಂದೇ ವಾರದಲ್ಲಿ ಕುಡುಕ ಆಗ್ಬಿಟ್ಟೆ. ಹೇಳ ಲೋ ಮಗ, ನಿನ್ ಹುಡುಗಿ ಯಾವನ್ ಜೊತೆನೂ ಪಿಜ್ಜಾ ತಿಂತಿದ್ದಾಳೋ? ಗೊತ್ತಿತ್ತು ಕಣ, ಅವಳು ಸುಳ್ಳು ಹೇಳ್ತಾಳೆ ಅಂತ ನನಗೆ ಗೊತ್ತಿತ್ತು. ನಾವು ಗಂಡಸ್ರು ಕಣ, ಬೈಕ್ ನ ಅಲ್ಲಾಡಿಸಿ ಇದು ಪೆಟ್ರೋಲ್ ಬಂಕ್ ವರ್ಗು ಹೋಗುತ್ತಾ ಇಲ್ವಾ ಅಂತ ಡಿಸೈಡ್ ಮಾಡೋರು. ಇನ್ನು ಹುಡುಗಿಯರ್ ಮೈಲೇಜ್ ಗೊತ್ತಾಗಲ್ವೇನ? ಅವಳನ್ನ ನಾನು ಯಾವತ್ತೋ ರಿಜೆಕ್ಟ್ ಮಾಡಿ ಹೊಸ ಹುಡುಗಿನ ಹಿಡಿದಾಯ್ತು ಮಗ. ಹೌದಾ? ಹಾ, ಹೊಸ ಹುಡುಗಿ ಬರ್ತವಳೆ ಅನ್ಸುತ್ತೆ.
ನಾಯಿ. ಸರ್, ಕೆಲವು ನಾಯಿಗಳು ತಟ್ಟೆಲಿ ಹಾಕಿದ್ನ ಬಿಟ್ಟು ಪಾತ್ರೆಗೆ ಬಾಯಿ ಹಾಕ್ತವೆ. ಪಾತ್ರೆಯಲ್ಲಿ ಫ್ರೆಶ್ ಮೀಲ್ಸ್ ಇದೆ ಅಂತ ಗೊತ್ತಾದ್ಮೇಲೆ ಹಾಕಿದ್ನ ತಿನ್ನಕ್ಕೆ ನಾಯಿಗೇನು ದರ್ದ? ಹಲೋ, ನನಗೆ ಈ ತರ ದಿನ ಹಿಂದೆ ಸುತ್ತಾಡ್ಕೊಂಡ್ರೆ ಇಷ್ಟ ಆಗಲ್ಲ. ನನಗೂ ಅಷ್ಟೇ. ಬಂದ್ಬಿಡಿ, ಮದ್ವೆ ಆಗಿ ಮನೇಲಿ ಸೆಟ್ಲ್ ಆಗ್ಬಿಡೋಣ. ಅದೇನೋ ಅಂತಾರಲ್ಲ, ಮಾತಪ್ಪ ಜಾತ್ರೆಗೆ ಬಾ ಅಂದ್ರೆ ಮದ್ವೆಲ್ ಕೂಡ್ಸ್ಕೊಂಡ್ ಮಸಾಲೆ ದೋಸೆ ತಿನ್ಸುದಂತೆ ಅಂತ ಹುಟ್ಟಿನಿಂದ. ಹೋಗ್ ಬೇರೆಯವ್ರನ್ನ ನೋಡ್ಕೊಳ್ರಿ. ಅಯ್ಯೋ, ಬೇರೆ ಯಾರನ್ನ ಯಾಕೆ? ನೀವ್ ಒಪ್ಕೊಂಡ್ರಿ, ನಿಮ್ಮನ್ನ ನಿಮ್ ಫ್ಯಾಮಿಲಿನ ನಾನೇ ನೋಡ್ಕೋತೀನಿ. ಹಲೋ, ಬರೀ ಕಡ್ಡಿ ಇದ್ರೆ ಸಾಕಾಗಲ್ಲ, ಸೇದಕ್ ಸಿಗರೇಟು ಇರ್ಬೇಕು. ನೋಡಿ, ನನ್ ಜೀವನದಲ್ಲಿ ನಂಗೆ ತುಂಬಾ ಸಮಸ್ಯೆ ಇದೆ, ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ, ನಿಮ್ ಸಮಸ್ಯೆ ಏನು ಅಂತ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ರೀ ಮಿಸ್ಟರ್, ನನ್ಗೊಬ್ಳು ತಂಗಿ ಇದ್ದಾಳೆ, ಅವಳಿಗೆ ಒಳ್ಳೆ ಕಡೆ ಗಂಡ ನೋಡಿ ಮದ್ವೆ ಮಾಡ್ಬೇಕು. ನಾನಿದ್ದೀನಲ್ಲ. ಅಲ್ಲ, ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಅಂದೆ. ನನ್ಗೊಬ್ಬ ತಮ್ಮನು ಇದಾನೆ, ಅವ್ನ್ಗೆ ಒಳ್ಳೆ ಕಡೆ ಕೆಲ್ಸ ಕೊಟ್ಲಿ, ಲೈಫ್ ಅಲ್ಲಿ ಸೆಟಲ್ ಮಾಡ್ಬೇಕು. ಅದಕ್ಕೂ ನಾನಿದ್ದೇನೆ ಬಿಡಿ. ಅದ್ರಲ್ಲದೆ ನಂಗೆ ಇನ್ನೊಂದ್ ಸಣ್ಣ ಸಮಸ್ಯೆ ಇದೆ. ಅಯ್ಯೋ, ನಿಮ್ಮೆಲ್ಲ ಸಮಸ್ಯೆನ ನಾನು ಬಗೆಹರಿಸ್ತೀನಿ, ನೀವೇನು ತಲೆ ಕೆಸಳಕ್ ಹೋಗ್ಬೇಡಿ. ನಾನ್ ನಿಮ್ಗೆ ಹೆಂಗೆ ಹೇಳಿ? ಕನ್ನಡದಲ್ಲಿ ಹೇಳಿ, ನನ್ಗೆ ಅರ್ಥ ಆಗುತ್ತೆ. ಸಿಂಗಲ್? ಅಲ್ಲ, ನಾನು ಸಿಂಗಲ್. ನೀವು ಹೂ ಅಂದ್ರೆ ಆಗ ನಾ ಮಿಂಗಲ್. ಕೈಗೆ ಬರುತ್ತೆ ಚಪ್ಪಲ್. ನಿಮ್ಗೆ ಪ್ರೀತಿ ಅಂದ್ರೆ ಏನಂತ ಗೊತ್ತಿಲ್ವಾ? ಚೆನ್ನಾಗಿ ಗೊತ್ತು. ಜೊತೆಯಾಗಿದ್ದಾಗ ನಿಮ್ ಅವಶ್ಯಕತೆ ಎಲ್ಲ ತೀರಿಸ್ಕೊಂಡು ಮದ್ವೆ ಅಂತ ಬಂದಾಗ ಇದ ಅವಶ್ಯಕತೆ ಇದೆಯಾ ಅಂತಿರಲ್ಲ, ಅದೇ ಪ್ರೀತಿ ಅಂದ್ರೆ. ಹಂಗಾದ್ರೆ ತಾಯಿ ಪ್ರೀತಿನೂ ಸುಳ್ಳ? ತಾಯಿ ಪ್ರೀತಿ ಮಚ್ಚೆ ಇದ್ದಂಗೆ ಹುಟ್ಟುವಾಗ್ಲೇ ಬರತ್ತೆ, ಆದ್ರೆ ಈ ಪ್ರೀತಿ ಅಚ್ಚೆ ಇದ್ದಂಗೆ ಹಾಕಿಸ್ಕೊಂಡ್ರೆ ದುಡ್ಡು ವೇಸ್ಟ್, ಬ್ಲಡ್ ವೇಸ್ಟ್. ನೋಡಿ, ನಿಮ್ ಸಮಸ್ಯೆ ನನ್ ಸಮಸ್ಯೆ ಇದ್ದಂಗೆ, ನಿಮ್ ಫ್ಯಾಮಿಲಿ ನನ್ ಫ್ಯಾಮಿಲಿ ಇದ್ದಂಗೆ, ನಿಮ್ಮೆಲ್ಲಾ ಸಮಸ್ಯೆನ ನಾನ್ ಬಗೆಹರಿಸ್ತೀನಿ. 3 ವರ್ಷದಿಂದ ನಾನು ನಿಮ್ ಲವ್ ಮಾಡ್ತಾ ಇದ್ದೀನಿ, ನನ್ನನ್ನ ಪ್ರೀತ್ಸ್ರಿ. ನೋಡು, ಆ ಲೈಟು ನಮ್ ತಲೆ ಮೇಲೆ ಬಿದ್ದು ಯಾವ ಸತ್ತೋಗ್ತೀವಿ ಹೇಳಕ್ಕಾಗಲ್ಲ. ಬನ್ನಿ ಬರ್ರಿ, ಬರ್ರಿ ಬರ್ರಿ. ಅಪ್ಪ ಅಪ್ಪ. ಏನಮ್ಮ, ಯಾರ್ ಬಂದಿದ್ದಾರೆ ನೋಡು? ಯಾರಮ್ಮ ಇವನ್? ಹಿಂಗಿದ್ದಾನೆ ಯಜಮಾನ್ರಿ. ಹಿಂಗಿದ್ದಾನೆ ಅಂದ್ರೆ ಏನು? ಚೆನ್ನಾಗಿದ್ದೀನಿ ಅಂತಾನ ಇಲ್ಲ ಕಿತ್ತೋ ಖರಾಬ್ ಆಗಿದ್ದೀನಿ ಅಂತಾನ? ಕಾಣಲ್ಲ ಪೋಡ್ತಾ ಬೀಳಲ್ಲ, ಹಂಗಿದ್ದಾನೆ. ಅಪ್ಪ ಅವ್ರನ್ನ ತುಂಬಾ ಪ್ರೀತಿಸ್ತಿದಾರಂತೆ, ನಮ್ ಮನೆ ಸಮಸ್ಯೆ ಎಲ್ಲ ಬಗೆಹರಿಸಿ ನನ್ನೇ ಮದ್ವೆ ಮಾಡ್ಕೋತಾರಂತೆ. ಏನು ನಮ್ ಮನೆ ಸಮಸ್ಯೆ ಬಗೆಹರಿಸ್ತಾರಂತ? ಯಜಮಾನ್ರಿ, ಏನಾಯ್ತು? ನೋಡಪ್ಪ, ಚಿಕ್ಕ ವಯಸ್ಸಾಗಿದ್ದಾಗಲೇ ಇವರಮ್ಮ ಸತ್ತೋಗ್ಬಿಟ್ಲು. ಅವತ್ತಿನಿಂದ ಇವತ್ತಿನವರೆಗೂ ನಾನು ಒಂಟಿಯಾಗಿದ್ದೀನಿ. ಯಜಮಾನ್ರಿ, ನಿಮ್ ಮಗಳಿಗೆ ಅಮ್ಮ ಇಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ, ಇಲ್ಲ ನೀವು ಒಂಟಿ ಆಗಿದ್ದೀರಿ ಅಂತ ಫೀಲ್ ಮಾಡ್ಕೋತಾ ಇದ್ದೀರೋ? ನೋಡಿ, ಅವ್ರಿಗೆ 2 ಕಿಡ್ನಿ ಹೋಗಿದೆ, ಆಪರೇಷನ್ ಮಾಡಿಸ್ಬೇಕು. ಸಮಾಧಾನ ಯಜಮಾನ್ರಿ? ಕಿಡ್ನಿ ಹೋಗಿದೆ ಅಂತ ನನಗೆ ಬೇಜಾರಿಲ್ಲ, ಚಿಕ್ಕ ವಯಸ್ಸಿಂದ ಸಾಕಿ ಸಲಿ ಬೆಳೆಸಿದೀನಿ. ಇವಳು ಮದ್ವೆ ಮಾಡ್ದೆ ಹೊಟ್ಟ ಬರ್ತೀನಿ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಪ್ಪ, ನಾನ್ ನಿಮ್ ಜೊತೆಗೆ ಇರ್ತೀನಿ, ನನ್ ಮದ್ವೆನೇ ಆಗಲ್ಲ. ಆ ನಿರ್ಧಾರ ತಗೊಳಕ್ ಹೋಗ್ಬೇಡ, ನನ್ನ ಕಿಡ್ನಿ ಕೊಟ್ಟಾದ್ರೆ ನಿಮ್ಮ ಅಪ್ಪನ ನಾನು ಬದುಕಿಸ್ತೀನಿ. ಹಂಗಾದ್ರೆ ಅಳಿ ಅಂದ್ರೆ ಇಲ್ಲೊಂದು ಸೈನ್ ಹಾಕ್ಬಿಡಿ. ಇದ್ಯಾಕೆ? ಕಿಡ್ನಿ ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ. ಹಾ, ತಮಾಷೆ ಮಾಡಿದ್ರೆ ನನ್ ಮಗ ಸೀರಿಯಸ್ ತಿಳ್ಕೊಂಬಿಟ್ನಲ್ಲ. ತಗಳಿ. ನಿನ್ ತಮ್ಮ ತಂಗಿ ಇದಾರ ಅಂದ್ರಲ್ಲ, ಸುಮು ರಾಮು. ಅಯ್ಯ, ನೆಂಟ್ರು 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 ನೆಂಟ್ರು. ಅಕ್ಕ, ನೆಂಟ್ರು ಬಂದಿದ್ದಾರೆ, ಇವತ್ತಾದ್ರೂ ನಾನ್ ವೆಜ್ ಊಟ ಹಾಕ್ತಿಯಲ್ವಾ? ನಾನ್ ವೆಜ್ ಮಾಡಿಲ್ಲ ಪುಟ್ಟು. ನೆಂಟ್ರು ಬಂದ್ರು ನಾನ್ ವೆಜ್ ಮಾಡಿಲ್ವಾ? ಗಂಡು ಮದ್ವೆ, ಗಂಡು ಮದ್ವೆ, ಮದ್ವೆ 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 ಗಂಡೆ ನಿಂತು. ನೋಡಿ, ಅವ್ನ ನನ್ ತಮ್ಮ, ಅವ್ನ ಕಲೆಕ್ಟರ್ ಓಸಣ ಅಂತ ಇದ್ದೀನಿ. ಓಹೋ, ಇವನು ಕಲೆಕ್ಟರ್. ವಾಟ್ ಇಸ್ ಯುವರ್ ನೇಮ್? ಚಪ್ಪಲಿಗೆ ಮೊಳೆ ಚಚ್ಚಿ ಮಕ್ಕ ಕೊಡ್ದು ಬಿಡ್ತೀನಿ ಮಾತಾಡಿದ್ರೆ.
ನಂಗೆ ಇಂಗ್ಲಿಷ್ ಕನ್ನಡ ಮಾತ್ರ ಬರುದು. ಇವನಿಗೆ ಇಂಗ್ಲಿಷ್ ಅಂದ್ರೆ ಯಾವ್ದಂತಾನೆ ಗೊತ್ತಿಲ್ಲ. ಇವನು ಕಲೆಕ್ಟರ್ ಮಾಡ್ಬೇಕು ಅಂತ ಚಿಕ್ಕ ವಯಸ್ಸಿದ್ದ ಆಸೆ ಕಡಪ್ಪ. ಅದಕ್ಕೆ ನನ್ನ ಕೈಲಾದಷ್ಟು ದುಡ್ಡು ಕೂಡಿಟ್ಟಿದ್ದೀನಿ. ಎಲ್ಲಿ ತೋರಿಸಿ ಬಾಬಾ 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 ಯಜಮಾನ್ರೆ, ಇದ್ರಲ್ಲಿ ಇವನ ಕಲೆಕ್ಟ್ ಮಾಡಿಸಿ, ಅವಳನ್ನ MBBS ಓದಿಸಿ, ಇವಳನ್ನ ಲಾ ಓದಿಸಿ, ಇನ್ನು ಮಿಕ್ಕತ್ತಲ್ಲ. ಒಂದ್ ಕೆಲ್ಸ ಮಾಡ್ಬಿಡಪ್ಪ, ನೀನ್ ಒಂದೊಳ್ಳೆ ಮನೆ ಕಟ್ಸ್ಕೊಂಡು ಮಿಕ್ಕಿದ್ನ ರಿಯಲ್ ಎಸ್ಟೇಟ್ಗೆ ಹಾಕ್ಬಿಡು. ಅಪ್ಪಿ ಎರಡೈದ್ ಎಷ್ಟು ಹಂಗಂದ್ರೆ ಇವನಿ ಮಜ್ಜಿನ ಗೊತ್ತಿಲ್ವಲ್ಲ. ನೀವು ಸಿಲ್ಲಿ ಸಿಲ್ಲಿಯಾಗೆಲ್ಲ ಕೇಳ್ಬೇಡಿ, ಸೈನ್ಸ್ ಬಗ್ಗೆ ಏನಾದ್ರು ಕೇಳಿ ಹೇಳ್ತಾನೆ. ಓಹೋ, ಸೈನ್ಸ್ ಅಂದ್ರೆ ಏನು? ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಒಬ್ರು ಹಾಕಿದ್ರೆ ಸೈನ್, ಇಬ್ರು ಹಾಕಿದ್ರೆ ಸೈನ್ಸ್. ಯಾವ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತಾವನೆ, ಹಾಳಾಗೋಗ್ಲಿ, ಏನ್ ಓದಿದಾನೆ ಅದನ್ನವ್ರು ಹೇಳು. ಸದ್ಯಕ್ಕೆ ಎರಡನೇ ಕ್ಲಾಸ್ ಓದಿದಾನೆ, ಕಲೆಕ್ಟರ್ ಆದ್ಮೇಲೆ ಕರೆಸ್ಪಾಂಡೆನ್ಸ್ ಅಲ್ಲಿ ಓದ್ಸೋಣ ಅಂತ ಇದೀನಿ. ಇವಳು ನನ್ ತಂಗಿ. ಅವಳೇನ್ ಓದಿದಾಳೆ? ಲಾ ಓದಿದಾಳೆ. ಲಾ ಓದಿದಾಳ? ಯಾರ ಲಾ ವರ್ಗು ಓದಿದಾಳೆ? ಇವತ್ ರಾತ್ರಿ ಶೇಷ ಸಹಳ ಓದ್ಕತ್ತಾಳೆ. ಇವಳ ಮಿಸ್ ವರ್ಲ್ಡ್ ಮಾಡ್ಬೇಕು ಅಂತಿದ್ದೀನಿ. ಇವಳು ಮಿಸ್ ವರ್ಲ್ಡ್. ಮೋಹನನ ಮದ್ವೆ ಅಂತೆ, ಮೋಹನನ ಮದ್ವೆ ಅಂತೆ, ನಂಗು ನಿಂಗು ಏನಂತೆ, ಡುಮ್ 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 ಮದ್ವೆ. ಲೇ, ಇವ್ರ ಮತ್ತೆ ನೀನ್ ಹೆಂಗೆ ಹುಟ್ಟಿದೆ? ಅದಾ, ನಾನು ನಮ್ಮಅಮ್ಮ ತುಂಬಾ ಖುಷಿಯಾಗಿದ್ದಾಗ ಹುಟ್ಬಿಟ್ನಂತೆ. ಇವೆಂಗ್ ಹುಟ್ಟಿದ್ವು? ನನ್ನ ಹೆಂಡತಿ ನಾಚ್ಕಂಡಾಗ ಹುಟ್ಟಿದ್ರು. ಕರೆಕ್ಟ್, ನೋಡಕ್ ನಾಚ್ಕನ ಆಯ್ತಿದ್ರೆ ಮದ್ವೆ. ಲೇ, ಇವಳಿಗೆ ಒಳ್ಳೆ ಗಂಡ ನೋಡಿ ಮದ್ವೆ ಮಾಡ್ಬೇಕು, ಅವನ್ನ ಕಲೆಕ್ಟರ್ ಮಾಡ್ಬೇಕು, ನಿಮ್ ಅಪ್ಪನಿಗೆ ಒಂದ್ ಕಿಡ್ನಿ ಕೊಡ್ಬೇಕು. ಸಾಧ್ಯವಾದ್ರೆ ಎರಡು ಕೊಡಿ ಅಲ್ಲಿ ಅಂದ್ರೆ ಯಪ್ಪ ಏನ್ ಮಾಡೋದು. ಫ್ರೆಶ್ ಹಣ್ಣ ಸೇಲ್ ಮಾಡ್ಬೇಕು ಅಂದ್ರೆ ಕೊಳ್ತೋಗಿರೋ ಹಣ್ಣುಗಳನ್ನೆಲ್ಲ ಬುಟ್ಟಿಂದ ಕಿತ್ತು ಬಿಸಾಕ್ಬೇಕು. ಏನ್ ಮಾಡ್ಲಿ, ಒಬ್ಬ ಫ್ರೆಂಡ್ ಅವನ ಎಂಕಾಣ. ಮಗ ಹೇಳ್ ಮಗ, ನಿನಗೋಸ್ಕರ ಒಂದ್ ಒಳ್ಳೆ ಹುಡುಗಿ ನೋಡಿದೆ ಕಣ. ನೀನು ಬಂದ್ರೆ ಇವತ್ತೆ ಮಾತುಕತೆ ಮುಗಿಸಿ ಮದುವೆ ಮಾಡ್ಬಿಡದೆ. ಮಗ, ನಿನ್ ಫೋನ್ ಇಡಾಶ ಬಂದ್ಬಿಡ್ತೀನಿ ಕಣ. ನೋಡು, ಇವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಿ ಲಾಕ್ ಮಾಡು, ನನ್ನ ಫ್ರೆಂಡ್ ಬರ್ತಾನೆ, ನೀನು ಜ್ಯೂಸ್ ತಗೊಂಡ್ ಬಾ. ಇದು ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ, ಒಳ್ಳೆ ಹಣ್ಣ ತೋರಿಸಿ ಕೆಟ್ಟ ಹಣ್ಣ ಸೇಲ್ ಮಾಡ್ಬಿಡವೆ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು. ಮಗ, ನಮ್ಮ ಅಪ್ಪ ಮಗ ಫೋನ್ ಮಾಡಿ ಕರ್ಸ್ಬಿಡ್ಲಾ, ಹುಡುಗಿ ಅಲ್ಲ. ಬೇಡ ಇರೋ, ನಿಮ್ಮ ಅಪ್ಪನ ಏನ್ ಕರ್ಸ್ಬೇಡ, ಹುಡುಗಿ ಅಪ್ಪನಿಗೆ ಹುಷಾರಿಲ್ವಂತ ಕಣ. ಮಗಳು ಮದ್ವೆ ನೋಡ್ಬೇಕು ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಡು ತುದಿಗಾಲ ನಿಂತವನೆ. ನಿಭಾಯ್ ಕೂತ್ಕೋ. ಹುಡುಗಿ ನಿನ್ನ ಪಕ್ಕ ಇಷ್ಟ ಆಗ್ತಾಳೆ. ಆಯ್ತು ಮಗ, ಕರ್ಸು. ಇವ್ರೇ ಯಾರೋ ಇದು? ಅದು ಅವಳು ತಂಗಿ ಕಣ. ನೀನ್ ಇವಳನ್ ಮದ್ವೆ ಆದ್ರೆ ನಾನು ಅವಳನ್ ಮದ್ವೆ ಆಗ್ತಾ ಇದ್ದೀನಿ. ಮಗ, ಹೋಗಿ ಹೋಗಿ ಆ ಹುಡುಗಿನ ಮದ್ವೆ ಆಗ್ತಿದ್ಯಾ? ಲೇ, ಹುಷಾರಿಲ್ದವ್ರಿಗೆ ಬ್ಲಡ್ ಹೊಸ್ಕೊಂಡವನ್ಗೆ ಬ್ರೆಡ್ ಕೊಡೋದಲ್ಲ ಕಣ ಪುಣ್ಯ, ಇಂಥವ್ರಿಗೆ ಬಾಳ ಕೊಡೋದ್ ಕಣ ಪುಣ್ಯ. ಚೆನ್ನಾಗಿರೋರ್ನ ಯಾರು ಬೇಕಾದ್ರೂ ಮದ್ವೆ ಆಗ್ತಾರೆ ಕಣ, ಆದ್ರೆ ಇಂಥವ್ರಿಗೆ ಯಾರೋ ಬಾಳ ಕೊಡ್ತಾರೆ. ಇಂಥವ್ರನ್ನ ಮದ್ವೆ ಆದ್ರೆ ಸೊಸೈಟಿಲಿ ಒಳ್ಳೆ ಮರ್ಯಾದೆ ಇರುತ್ತೆ ಕಣ. ಮಗ, ಹುಡುಗಿ ನೀನ್ ಓಕೆನಾ? ಮಗ, ನನಗ್ ಓಕೆ.
ಆದ್ರೆ ನೀನೇನು ಇನ್ನೊಂದ್ಸರಿ ಯೋಚನೆ ಮಾಡೋ ಮಗ. ಆಯ್ತಿರೋ ನೋಡು, ನೀವಿಬ್ರು ಒಳಗ ಹೋಗಿ ನೀಟ ಡ್ರೆಸ್ ಮಾಡ್ಕೊಂಡು ಒಂದೇ ತರದ ಹಾಕೊಂಡ್ ಬರ್ಬೇಕು. ಮುಖಕ್ಕೆ ವೇಲ್ ಹಾಕೊಂಡು ಮುಖ ಕಾಣಿಸ್ಬಾರ್ದು. ಅವಳು ಅವನ್ ಪಕ್ಕ ನಿಲ್ಬೇಕು, ನೀನು ನನ್ನ ಪಕ್ಕ ನಿಂತ್ಕೋಬೇಕು. ಮಗ, ಓ ಮಗ, ನಮ್ ಮಾವನ್ಗೆ ಕಿಡ್ನಿ ಇಲ್ವಂತ ಕಣ. ಓ, ನಾನೇ ಒಂದ್ ಕಿಡ್ನಿ ಕೊಡೋಣ ಅಂತಿದ್ದೇನೆ. ಹ್ಮ್, ಅಲೋ ಡಾಕ್ಟರ್, ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ರ ನನಗೆ ಗೊತ್ತಿಲ್ಲ. ನೀವ್ ಇಲ್ಲಿ ಬರ್ಬೇಕು, ನನ್ನ ಕಿಡ್ನಿ ಕಿತ್ತು ನಮ್ಮ ಮಾವನಿಗೆ ಹಾಕ್ಬೇಕು. ಮಗ, ನಮ್ ಬಾಮೈದ್ನಿಗೆ ಕೆಲಸ ಇಲ್ವಂತೆ, ನಿನ್ ಕೆಲಸ ಬಿಟ್ಟು ಕೊಡ್ತೀಯನ? ಮಗ, ನೀನ್ ಇಷ್ಟು ದೊಡ್ಡ ತ್ಯಾಗ ಮಾಡಿರ್ಬೇಕಾದ್ರೆ ನನ್ ಕೆಲ್ಸ ಏನು? ಎಲ್ಲ ಬಿಟ್ಕೊಡ್ತೀನಿ ತಾಳು. ಇದು ಕಣ, ಇದು ರೆಡಿನಾ? ರೆಡಿ ರೆಡಿ. ಅಯ್ಯೋ, ಅದು ಮಗ, ನೀನ್ ಇಂತ ತ್ಯಾಗಮಯಿ ಅಂತ ಗೊತ್ತಿರ್ಲಿಲ್ಲ ಮಗ. ನಾನಲ್ಲ ಕಣ ತ್ಯಾಗಮಯಿ, ನೀನು. ಇನ್ ಅರ್ಧ ಗಂಟೆಯಲ್ಲಿ ಗೊತ್ತಾಗುತ್ತೆ ಇರು. ಮಗ, ನೀನ್ ಹೇಳ್ದಂಗೆ ನನ್ ಕೆಲ್ಸನ ಬಾವು ಬಿಟ್ಕೊಡ್ತಾ ಇದೀನಲ್ವೇನೋ? ನೀವೇನ್ ಆ ಕೆಲ್ಸ ಬಿಟ್ಕೊಡೋದ್ ಬೇಡ, ಆ ಕೆಲ್ಸ ನೀವೇ ಇಟ್ಕೊಳ್ಳಿ. ನೀನ ಕಲ್ಲೋದೆ ಹಂಗಾದ್ರಲ್ಲಿ ಹೋದು. ಇದು ಏನೋ ಮಿಸ್ ಆಯ್ತು ಮಗ, ಏನೋ ಮಿಸ್ ಆಗಿದೆ. ಇನ್ನೊಂದ್ಸಲ ತಾಳಿ ಕಟ್ಬಿಡೋಣ ಕಣ. ಇನ್ನೊಂದ್ಸರಿ ಕಟ್ಟಕ್ಕದೇನ್ ಕಾರ್ಯಮ್ಮ? ಏನೋ ತಾಳಿ ಮಚ್ಚ ತಾಳಿ. ಹೆಂಗ್ ಮಿಸ್ ಆಯ್ತು ಇದು? ಅವ್ಳನ್ನ ಅವನ್ ಪಕ್ಕ ನಿಲ್ಸು, ನೀನ್ ಪಕ್ಕ ನಿಂತ್ಕೋ ಅಂತ ಹೇಳ್ತಲ್ಲ, ಅದ್ ಹೆಂಗೆ ಮಿಸ್ ಆಯ್ತು? ಮಿಸ್ ಆಗಿದಲ್ಲ, ಎಲ್ಲ ನನ್ ಪ್ಲಾನ್ ಪ್ರಕಾರನೇ ಆಯ್ತು. ಅಂದ್ರೆ ನೀನ್ ನನ್ ಬ್ಯೂಟಿ ನೋಡಿ ಇಷ್ಟಪಟ್ಟೆ, ನಾನು ಅವ್ರಿಗೆ ಒಳ್ಳೆ ಕೆಲ್ಸ ಇದೆ, ನನ್ ಫ್ಯಾಮಿಲಿ ಸೆಟ್ಲ್ ಆಗತ್ತೆ ಅಂತ ಇಷ್ಟಪಟ್ಟೆ. ಅಯ್ಯೋ ದೇವ್ರೆ, ಕಲ್ಲು ಎತ್ಕೊಂಡು ನನ್ನ ಕಾಲ್ ಮೇಲೆ ನಾನೇ ಹಾಕೊಂಡ್ಬಿಟ್ನ, ಯಾರಿಗೆ ತೋಡಿದ ಗುಂಡಿಗೆ ನಾನೇ ಬಿದ್ದ್ಬಿಟ್ನ. ಮದ್ವೆ ಆಗಿದೆ, ನಿಂತ್ಕೋ. ಮದ್ವೆ ಆಯ್ತಂತೆ ಬಾಬಾ. ಮದ್ವೆ ಆದ ಖುಷಿಲಿ ಈಗ್ಲಾದ್ರೂ ನಾನ್ ವೆಜ್ ಊಟ ಹಾಕ್ತಿ ಅಲ್ವಾ? ಅಜ್ಜಿಗೆ ಅರ್ಬಿ ಚಿಂತೆ ಆದ್ರೆ ಇನ್ನಾರಿಗೆ ಇನ್ನೇನೋ ಅಂತೆ. ಹೋಗ್ ಒಳಗಡೆ ತಿನ್ನು. ಏನ್ ಉಡ್ತಾ ಇದೀಯ ಮಾವ? ಅಳಿ ಅಂದ್ರೆ ಕೊಡಿಯಲಿ ಅಂದ್ರೆ ಕುಡಿ. ಏನ್ ಕೊಡ್ಬೇಕು? ಅಯ್ಯೋ ಕೊಡಿಯಲಿ ಅಂದ್ರೆ ಅದೇ ಏನ್ ಕೊಡ್ಬೇಕು? ಅಯ್ಯೋ ಕಿಡ್ಡಿ ಕೊಡಿಯಲಿ ಅಂದ್ರೆ ಕೈ ಹಾಕಿದ ತಕ್ಷಣ ಸಿಗಕ್ಕೆ ಅದೇನು ಕಡ್ಲಿ ಬೀಜನ? ಕಿಡ್ನಿ ಕಣೋ ಹೋಗು. ಯಾವ ಬಾಡಿಗೆ ಮನೆ ನಂಬಿ ಸ್ವಂತ ಮನೆಗೆ ಬೆಂಕಿ ಇಟ್ಕೊಂಡ್ಬಿಟ್ನಲ್ಲಪ್ಪ. ಮಗ ಮಗ, ಇನ್ನೊಂದ್ಸಲ ನಾನ್ ಮಾತ್ ಕೇಳೋ. ಮುಹೂರ್ತಕ್ ಟೈಮ್ ಆಯ್ತು, ನಡೀರಿ. ಮಗ, ಹ್ಯಾಪಿ ಮ್ಯಾರೇಜ್ ಲೈಫ್, ಹ್ಯಾಪಿ ಫಸ್ಟ್ ನೈಟ್ ಡೇ. ಬಾಬಾ, ಕಿಡ್ನಿ ಕೊಡೋ ಖುಷಿಗಾದ್ರೂ ಊಟ ಆಗ್ತಿಯಲ್ವಾ? ಈಗ ನಂಗೆ ಒಂದು ಕನ್ಫ್ಯೂಷನ್ ಏನಾಯ್ತು ಅಂದ್ರೆ, ಈಗ ನೀನು ನಿನ್ ತಂಗಿನ ಮಿಸ್ ವರ್ಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು. ಏನಮ್ಮ ಆಗ್ಬೇಕು? ಮಿಸ್ ವರ್ಲ್ಡ್.
ನೀನ್ ಆಕ್ಚುಲಿ ವರ್ಲ್ಡ್ ಇಂದನೇ ಮಿಸ್ ಆಗ್ಬೇಕಾಗಿರುವಂತ ಐಟಮ್ ನೀನ್ ಮಿಸ್ ವರ್ಲ್ಡ್ ಬೇರೆ ಆಗ್ಬೇಕಾ? ಟೂಸ್ಕಿಟ್ ಹೇಗಿತ್ತು ಅಂತ ನಮ್ಮ ಜೊತೆಸಕ್ಕೆ ಬೇಡ ಗುರುಜಿ. ಯಾವತ್ತು ಹೇಳ್ತಾರೆ ಅದು, ಅವರವರಿಗೆ ಅವರವ್ರ ತಕ್ಕ ಅಂತ, ಅವ್ರು ತಪ್ಪು ಮಾಡಿದ್ರೆ ಅವರಿಗೆ ರಿಟರ್ನ್ ಹೊಡಿಯುತ್ತೆ ಅಂತ. ಈ ಸ್ಕ್ವಿಟ್ ನೋಡಿ, ಅದ ಆಕ್ಚುಲಿ ಆ ಮೆಸೇಜು ಪ್ರತಿಯೊಬ್ಬರಿಗೆ ಟಚ್ ಆಗುತ್ತೆ. ಐ ಥಿಂಕ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಆಲ್ ದ ಬೆಸ್ಟ್ ನಂದೀಶ್, ದ ಹೋಲ್ ಟೀಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ, ನಂದೀಶ ಅವನು ಹೀರೋ ಆಗಿ ಪ್ಲೇ ಮಾಡ್ದ, ಪಾಪ ಅದಾದ್ಮೇಲೆ ಅವಿನಾಶನ ಕರ್ಕೊಂಬಂದು ಅವನ್ನ ಬಕ್ರ ಮಾಡಕ್ಕೆ ಅಂತ ಹೋದ. ಬಟ್ ನಂದೀಶ ಮಗ ಹೇಳ್ತೀನಿ ನೋಡು, ಜೀವನದಲ್ಲಿ ಯಾವತ್ತೇ ಮೋಸ ಮಾಡಿದ್ರು ದೇವ್ರು ನಮ್ಗೆ ಹಂಗೆ ಪನಿಷ್ ಮಾಡ್ತಾನೆ ಅಂತ ಈ ಒಂದು ಸ್ಕಿಟ್ ಮೂಲಕ ತಿಳಿಸಿದ್ರು ಅವರು. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಡೆಫಿನೆಟ್ಲಿ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ನನಗೆ ವರು ಒಂದು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಶ್ವಿನಿ ಅಫ್ಕೋರ್ಸ್ ಶಿ ವಾಸ್ ಲುಕಿಂಗ್ ವೆರಿ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ಅವಿನಾಶ್ ಆ್ಯಂಡ್ ನಂದೀಶ ನೀವಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ನಂದೀಶ ಮಗ, ಯು ನೇಲ್ಡ್ ಇಟ್ ಮಗ, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರಚನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮದ್ವೆ ಅಂದ್ರೆ ಬರೀ ಗಂಡು ಹೆಣ್ಣು ಅಲ್ಲ, ಅವ್ರ ಜೊತೆಗೆ ಸಾವಿರ ಸಂಬಂಧಗಳು, ಕೋಟಿ ಕನಸುಗಳು ಒಂದಾಗೋ ಒಂದು ಸಂಭ್ರಮ ಅಂತ ಅಂತಾರೆ. ಇದೇ ಮಾತನ್ನ ನಂಬಿ ನಮ್ಮ ಚಿಲ್ಲರು ಮದ್ವೆ ಆಗೋದಕ್ಕೆ ರೆಡಿಯಾಗಿಯಾನೆ. ಬನ್ನಿ, ಹೋಗಿ ಗಿಫ್ಟ್ ಕೊಟ್ಟು ಬರೋಣ. ಗಟ್ಟಿ ಮೇಳ ಚಚ್ಚು ತಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹತ್ತೆ. ಬಾ ಬಾ ಬಾ, ನಿನ್ ಕರ್ದೇ ಇಲ್ಲ ಸರ್. ಮಳೆ ಅಂದ್ರೆ ಪ್ರವಾಹ ಬರುತ್ತೆ, ಪ್ರಾಯ ಬಂದ್ರೆ ಆಸೆಗಳೆಲ್ಲ ಚಿಗುರ್ಕೋತವೆ, ಆಸೆ ಚಿಗುರ್ಕೊಂಡಾಗೆಲ್ಲ ಮೈಯೆಲ್ಲ ಕೆರೆತ ಶುರುವಾಗುತ್ತೆ. ಕೆರೆತ ಬಂದ ಕೂಡ್ಲೇ ಮದುವೆ ಆಗ್ಬಿಡ್ಬೇಕು, ಇಲ್ಲಾದ್ರೆ ಕೆರೆದು ಕೆರೆದು ಗಾಯ ಆಗ್ಬಿಡುತ್ತೆ ಸರ್. ಕಿಕ್ ಬೇಕು ಅಂದ್ರೆ ಹೆಂಡ ಕುಡಿಬೇಕು, ಜೀವನ ಪೂರ್ತಿ ಕಿಕ್ಕಲ್ಲೇ ಇರ್ಬೇಕು ಅಂದ್ರೆ ಪಕ್ಕದಲ್ಲಿ ಹೆಂಡತಿ ಇರ್ಬೇಕು ಸರ್. ನಿಮ್ಗೆಲ್ರಿಗೂ ಒಂದ್ ಕಿವಿ ಮಾತು ಹೇಳ, ಐಸಾಗ್ಲಿ ವಯಸ್ಸಾಗ್ಲಿ ಇದ್ದಾಗ್ಲೇ ಚಪ್ಪರ್ಸ್ಬಿಡ್ಬೇಕು. ತುಂಬಾ ಕಾಯಿಸಿದ್ರೆ ಐಸು ಕರ್ಗೋಗ್ಬಿಡುತ್ತೆ, ವಯಸ್ಸು ಕಳ್ದೋಗ್ಬಿಡುತ್ತೆ. ಅದಕ್ಕೆ ಈ ಬ್ರ್ಯಾಂಡ್ ಭರ್ಜರಿ ಆಗಿ ಬಹದ್ದೂರ್ ಆಗಿ ಬರಾಟೆಲ್ ಮದುವೆ ಆಗ್ತಾ ಇದ್ದಾನೆ. ಈ ಹುಡುಗಿ ಅವೆಲ್ಲ ಆಸೆ ಇಟ್ಕೊಳಕ್ ಹೋಗ್ಬೇಡಿ, ಮುಂದಿನ ಜನ್ಮ ಅಂತ ಇದ್ರೆ ನಾನ್ ನಿಮ್ಗೆ ಸಿಗ್ತೀನಿ. ಈಗ ಅಪ್ಪ ಬೇಡ್ವಾ, ನಿಮ್ಮ ಮನೆ ಬರ. ನನಗೆ ಆಲ್ರೆಡಿ 3 ಮುದೇವಿ ಸಿಕ್ಕಿದ್ದಾಳೆ, 100 ಬರೋ ಮುಹೂರ್ತನೂ ಫಿಕ್ಸ್ ಆಗಿದೆ. ಆದ್ರೆ ಕಲ್ಯಾಣ ಮಂಟಪನೇ ಸಿಗ್ತಾ ಇಲ್ಲ. ಫಸ್ಟ್ ನೈಟ್ಗೆ 6 ಕಾಲಿನ ಮಂಚನೂ ರೆಡಿ ಮಾಡಿಸಿದೀನಿ. ತಲೆ ಕೆಡ್ಸ್ಕೋಬೇಡಿ, ಆದ್ರೆ ಈ ಬ್ರ್ಯಾಂಡ್ ಮಾತ್ರ ಬೇಕು ಅಂದದ್ ಬಿಡ ಮಗನೇ ಅಲ್ಲ, ಭರ್ಜರಿಯಾಗಿ ಮದ್ವೆ ಆಗೇ ಆಗ್ತೀನಿ. ನೀವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ರು ಕುಟುಂಬ ಸಮೇತರಾಗಿ ಬಂದು ನಮ್ಮ ಮದ್ವೆಗೆ ಆಶೀರ್ವಾದ ಮಾಡಿ, ಮೂವಿ ಕೊಟ್ಟು ನಿಮ್ ಮನೇಲಿ ಊಟ ಮಾಡಿ, ಓಕೆನಾ? ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಬಾ ಬಾ. ಬಿದ್ದೆ ಅನ್ಕೊಂಡ್ರ ನಾ ಮೆಟ್ಲು ಇಳಿಯೋ ಸ್ಟೈಲೇ ಹಂಗೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಜ್ಯೋತಿಷ್ ಶಾಸ್ತ್ರದವರು ಸರ್? ಸರ್, ನಮ್ಗೆ ಬಹಳ ದಿನ ಆದ್ಮೇಲೆ ಒಂದ್ ಗಂಡು ಮಗು ಒಂದು ಹೆಣ್ಣು ಮಗು ಆಗಿದೆ ಸರ್. ಒಳ್ಳೆ ಪ್ರಯತ್ನ ಸರ್. ಹಂಗಲ್ಲ ಸರ್, ಹರಕೆ ಹೊತ್ಕೊಂಡೆ ಸರ್, ಅದಕ್ಕೆ ಮಕ್ಕಳಾಗ್ಬಿಟ್ಟು ಸರ್. ಸರ್, ನನಗೆ ಆಕ್ಚುಲಿ ಒಂದು ಗಂಡು ಮಗುಗೆ ಹೆಸರು ಇಡ್ಬೇಕು ಸರ್. ತಾಯಿಯಿಂದ ಯಾವ್ದಾದ್ರು ದೇವ್ರ ಹೆಸರು ಇದ್ರೆ ಹೇಳಿ ಸರ್. ಹಾ ಸರ್, ಅಂತಿಡಿ ಸರ್. ಸಖತ್ತಾಗಿದೆ ಸರ್ ಹೆಸರು. ಹಂಗೆ ಹುಡುಗಿಗೆ ರಾಯಿಂದ ಬಂದಿದೆ ಸರ್. ನನ್ಗೆ ಆಕ್ಚುಲಿ ರಚಿತಾ ಮೇಡಮ್ ಅಂದ್ರೆ ಬಹಳ ಇಷ್ಟ. ರಚಿತಾ ಅಂತ ಇಡ್ಲ ಸರ್? ರಚಿತಾ ಅಂತ ಒಬ್ರು ಇದಾರೆ. ಹಾ ಸರ್, ರಚಿಕ್ಯಾವ್ ಅಂತಿಡಿ. ಇಷ್ಕ್ಯಾವ್ ರಚಿಕ್ಯಾವ್, ಬಹಳ ಚೆನ್ನಾಗಿದೆ ಸರ್ ಹೆಸರು. ಸರ್, ನಿಮ್ಮ ಹೆಸರು ಏನ್ ಸರ್?
ರಚ್ಕ್ಯಾವ್ ಟಿಶ್ಕ್ಯಾವ್ ಪಚ್ಕ್ಯಾವ್ ಬಹಳ ಚೆನ್ನಾಗಿದೆ ಸರ್. ಗುಡ್ ನೈಟ್ ಸರ್. ಸ್ವೀಟ್ ರೀ. ಇಲ್ಲಿ ಯಾವ್ದೋ ಒಂದ್ ಕೆಂಪ್ ನಾಯಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿದ್ರು. ನೀವೇನ ಮದ್ವೆ ಕಂಡು ಎಲ್ಲ ಒಣಗೋಗಿದೆ, ತೆಂಗಿನಕಾಯಿ ಹೂ ಹಣ್ಣು ಎಲ್ಲ ಒಣಗೋಗಿದೆ ಅಲ್ರಿ. ಕಂಡ್ಕೊಂಡವ್ರಿಗೆಲ್ಲ ಮದ್ವೆ ಮಾಡಿಸ್ಬೇಕಾಯ್ತು. ನನ್ ಮದ್ವೆ ಯಾವಾಗ ಆಗುತ್ತೋ ಏನ್ ಕತೆ? ನನಗ್ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಅದೆಷ್ಟು ಹುಡುಗರ ಜೊತೆ ಚಾಟಿಂಗ್ ಮಾಡ್ತಿದ್ದಾಳೋ ಏನೋ. ಏನ್ ಮಕ ನರ್ತಿದ್ರ ನಿಮ್ ಮನೆ ಬರೋನು ಅದೇ ಪುರೋಹಿತ್ರೆ, ಬೇಗ ಬೇಗ ಮದ್ವೆ ಮಾಡಿ. ಮಜಾ ಭಾರತದಲ್ಲಿ 3 ವರ್ಷದಿಂದ ದುಡ್ಡಿರೋ ದುಡ್ಡನ್ನೆಲ್ಲ ಹಾಕೊಂಡು ಮದ್ವೆ ಮಾಡ್ಕತ್ತಿದೀನಿ ನಾನು. ಮದುವೆ ಮಾತ್ರ ಅದ್ಭುತವಾಗಿ ಆಗ್ಬೇಕು. ಅದ್ಭುತವಾಗಿ ಮದುವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ನನ್ ಮಕ್ಳು ಮದ್ವೆಗೂ ನಿಮ್ಮನ್ನೇ ಕರಿತೀನಿ. ನಿಮಗ್ ಮಕ್ಕಳಾಗುತ್ತನ್ನ ಗ್ಯಾರಂಟಿ? ನನ್ ಮೇಲೆ ನನಗ್ ನಂಬಿಕೆ ಇದೆ ಅಮ್ಮ ಸತ್ಯ. ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ. ಇದ್ರಾಗ್ಲೂ ಮದ್ವೆ ಆಗುತ್ತೆ. ಕುತ್ಕೊಳ್ರಿ ಫಸ್ಟ್. ಪುರೋಹಿತ್ರೆ ಬೇಗ ಬೇಗ ಮದ್ವೆ ಮಾಡಿ, ಇಲ್ಲ ಅಂದ್ರೆ ಅವ್ರು ಬಂದು ಇಲ್ಲಿ ಕುತ್ಕೊಂಡ್ ಬಿಡ್ತಾರೆ. ಅವ್ರು ಅಂದ್ರೆ ಅನುಪಮ ಅವ್ರ? ಅವ್ರು ಯಾಕೆ ಇಲ್ಲಿ ಬರ್ತಾರೆ? ನಿಮ್ಗೆ ಗೊತ್ತಿಲ್ಲ ಅಲ್ಲ ಅದು. ಮುಂಚೆ ಅಂತಾನೋ ಅವರು ನನ್ ಮೇಲೆ ಒಂದ್ ಕಣ್ಣು ಇಟ್ಟಿದ್ದಾರೆ. ಹೌದಾ? ಹ್ಮ್, ಈ ವಿಷಯ ನನಗೂ ಗೊತ್ತಿರಲಿಲ್ಲ. ನಿನ್ನೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಹೇಳಿರೋದು. ಏನಂತ? ನಿನ್ ಮೇಲೆ ಒಂದ್ ಕಣ್ಣು ಇಟ್ಟಿದ್ದೀನಿ, ಹುಷಾರಾಗಿರು ಅಂತ. ಅಂದ್ಮೇಲೆ ಎರಡು ಎರಡು. ಹ್ಮ್, ಓಕೆ, ಥ್ಯಾಂಕ್ ಯು. ಅವ್ರು ನನಗೂ ಒಂದ್ ಮೆಸೇಜ್ ಕಳ್ಸಿದ್ರು. ಏನಂತ? ದಿಸ್ ಮೆಸೇಜ್ ವಾಸ್ ಡಿಲಿಟೆಡ್ ಅಂತ. ಅವ್ರು ನಿನ್ ಮೇಲೆ ಒಂದ್ ಕಣ್ಣು ಇಟ್ಟಿದ್ದು, ನೀ ಎಲ್ಲಾದ್ರೂ ಸಿಕ್ಕ ಒಡಿಯಕ್ಕೆ. ಓ ಸರಿ ಸರಿ, ಹೋಗ್ಲಿ ಹೋಗ್ಲಿ, ಬೇಗ ಬೇಗ ಮದುವೆ ಶುರು ಮಾಡ್ಕೊಳ್ಳಿ. ಹ್ಮ್, ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ. ಕುತ್ಕೊಳ್ಳಿ ಬಾಬಾ, ಕುತ್ಕೊಳ್ಳಿ. ಯಾರವ್ನು? ಯಾರ ನಮ್ ಫ್ರೆಂಡ್, ಮದುವೆ ಬಂದಿರ್ಬೇಕು. ಶುರು ಹಚ್ಕೊಳ್ಳಿ ನೀವು. ಶಿವ ಶಂಭೋ, ಯಾಕೋ ನಿಲ್ಲಿಸ್ಬೇಕು? ಇವ್ಳು ನನಗ್ ಮೋಸ ಮಾಡಿ ನಿಮ್ಮನ್ನ ಮದುವೆ ಆಗ್ತಾ ಇದ್ದಾಳೆ. ಕಾಮಿಡಿ ಮಾಡಿದೆ. ನೀವು ಚೆನ್ನಾಗಿ ಶಾಕ್ ತಗೋತೀರಾ ಅಂತ ಸಗದ ತಗೊಂಡಲ್ಲ. ಮತ್ ತಗೊಂಡ್ರಿ ಸರ್, ಸೈಡ್ ವಿಂಗಲ್ ಬಿದ್ ಬಿದ್ ನಗ್ತಾ ಇದ್ದೆ. ನಾನು ಹೆವಿ ಕಾಮಿಡಿಯನ್, ಕಾಮಿಡಿ ಸಬ್ಜೆಕ್ಟ್ ಅಲ್ಲಿ ನನಗೆ ಡಿಸ್ಟಿಂಕ್ಷನ್ ಬಂದಿದೆ. ಬಾಯಿ ಮಣ್ಣಾಕ ಸರ್, ಇದು 100 ವರ್ಷಕ್ಕೊಮ್ಮೆ ಬರೋ ಮುಹೂರ್ತ ಅಂತೆ. ಅದಕ್ಕೆ ಅಲ್ವಾ ನಾನು ಮದ್ವೆ ಆಗ್ತಿರೋದು ಸರ್? ಅದಕ್ಕೆ. ಏ ಇವಳೆ ಓಡಿ ಬಾ ಇಲ್ಲಿ. ಏ ನಿಧಾನ ಕಣೆ, ಇವಳು 3 ಅಡಿ ಮುದೇವಿ ಅಂತ ನಮ್ಮ ಹುಡುಗಿ. ನಿಮ್ ಹುಡುಗ ನೀವು ಮದ್ವೆ ಆಗ್ತಾ ಇದೀರಲ್ಲ ಸರ್, ಹಂಗೆ ನಿಮ್ ಪಕ್ಕದಲ್ಲೇ ಕುತ್ಕೊಂಡು ಸೈಡ್ ಅಲ್ಲಿ ಕುತ್ಕೊಂಡು ತಾಳಿ ಕಟ್ಬಿಡ್ತೀನಿ ಸರ್. ಪಕ್ಕದಲ್ಲಿ ಕುತ್ಕೊಂಡು ಸೈಡ್ ಅಲ್ಲಿ ತಾಳಿ ಕಟ್ಬಿಡ್ತೀಯ? ಅದೇನ್ ಕಟ್ಬಿಡ್ತೀಯ? ಕೈಯಲ್ಲಿ ತಾಳಿ ಇಟ್ಕೊಳ್ಳೋದು ಹಿಂಗ್ ಕುತ್ತಿಗೆ ಕಟ್ಟ ಸರ್. 25 ಲಕ್ಷ ಕೊಟ್ಟು ಮದ್ವೆ ಆಗ್ತೀನಿ ನಾನು, ಸೈಡ್ ಅಲ್ಲಿ ಬಂದು ತಾಳಿ ಕಟ್ಬಿಡ್ತಾರಂತೆ. ಆಗುದಿಲ್ಲ. ಯಾಕಾಗುದಿಲ್ಲ? ಆಗುದಿಲ್ಲ. 25 ಲಕ್ಷನ ಖರ್ಚು ಮಾಡ್ರಿ ತಾಳಿ ಕಟ್ಟಕ್ಕೆ ಏನ್ ಸರ್? ಆಗುದಿಲ್ಲ. 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 ಯಾಕಾಗುದಿಲ್ಲ? ನೀವರ ಸ್ವಲ್ಪ ಮಾತಾಡ್ರಿ, ಫೋನ್ ನಂಬರ್ ಕೊಡು, ಮಾತಾಡ್ತೀನಿ. ಏನ್ ಮದ್ವೆ ಮಾಡ್ತಾನೆ ಏನೋ? ಯಾಕಾಗುದಿಲ್ಲ ನೋಡ್ರಿ, ಒಂದು ಮದುವೆ ನಡೆಯೋ ಟೈಮ್ ಅಲ್ಲಿ ಪಕ್ಕದಲ್ಲಿ ಬಂದು ನಾನು ತಾಳಿ ಕಟ್ತೀನಿ ಅಂತ ಹೇಳುದು ಮಜಾ ಭಾರತ ಕಾನೂನು ಪ್ರಕಾರ ಅಪರಾಧ. ಈಗ ಡಬಲ್ ದುಡ್ಡು ಕೊಟ್ರೆ ಯಾರು ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮದುವೆ ಆಗ್ಬಹುದು. ಮಜಾ ಭಾರತ ಕಾನೂನಲ್ಲಿ 150ನೇ ಪೇಜ್ ಅಲ್ಲಿ ಇದು ಒತ್ತಿ ಒತ್ತಿ ಹೇಳಿದ್ದಾರೆ. ಅದನ್ನ ಹೋಗಿ ಅವನಿಗೆ ಒತ್ತಿ ಒತ್ತಿ ಹೇಳಿ. ಆಗುದಿಲ್ಲ. ಅದೇನಂದ್ರೆ ಆಗುದಿಲ್ಲ. ನನ್ ಮತ್ತೆ ಹೇಳ್ರಿ. ಆಗುದಿಲ್ಲ. ಆಗುದಿಲ್ಲ. ದುಡ್ಡು ಕೊಟ್ಟಿದ್ದೀನಿ, ಆಗ್ಲೇಬೇಕು. ಹೇಳು, ನಿಮ್ ಜಾತಕದಲ್ಲಿ ದೋಷ ಇದ್ರೆ ಅದೆಲ್ಲ ಅವನಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಹೌದಾ? ಅವನ್ ಕಡೆಗೆ ಅವ್ನು ಮಾಡ್ಕೊಳ್ಬಿಡಿ. ಕುತ್ಕೊಳ್ಳಿ, ಸ್ವಲ್ಪ ಸೈಡ್ ಕುತ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಳಿ, ಆ ಕಡೆ ಸ್ವಲ್ಪ ಸೈಡ್ ಸೇರಿ. ಇನ್ನೊಂದ್ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ನಿಮ್ಗೆ ಹೇಳ್ತಾ ಇರೋದು. ಗಂಡನೂ ಮರ್ಯಾದಿಲ್ಲ ಅಲ್ಲ, ಪಕ್ಕದಲ್ಲಿ ನಾಯಿ ಕೂತ ಗಂಡ ಕೂತಾನ, ಗಂಡನೂ ಮರ್ಯಾದಿಲ್ಲ. ಕುತ್ಕ ಬಾ, ಬಾ ಇಲ್ಲಿ ಕಿಡ್ಬಾ, ನಾನು ಇಲ್ಲಿ ಕುಂತಿರ್ತೀನಿ ಬಾ. ಕುತ್ಕ. ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಶಿವ ಶಂಭೋ ಚಿಕ್ಕಬುಕ್ಕು ಚಿಕ್ಕಬುಕ್ಕು ಕಿಕ್ಕಿ. ಮದ್ವೆ ಕಂಡು 80 ತೋರ್ಸಪ್ಪ, ಬಾಯಲ್ಲಿ ಇಟ್ಕೋ. ಕಚ್ಚು ಜೋರಾಗಿ ಕಚ್ಚು. ಬ್ಲಡ್ ಬಂತ ಬಂತು. ಹೋಮ ಕಾಕು ಮಂಗೇನ ಮಗ ಏನ್ ಹೇಳಿದ್ರು ಕೇಳ್ತಾನೆ.
ನಿಮ್ಮ ಬೆಟ್ಟಲ್ಲಿ ಕೆಳಗಡೆ ಇದೆ ಸರ್. ಇಲ್ಲಿದೆ ಸರ್. ಬಾಯಲ್ಲಿ ಇಟ್ಕೊಳ್ಳಿ. ಅವನ ಬಾಯಲ್ಲಿ ಇಟ್ಕೊಂಡಲ್ಲ, ಮತ್ತೆ ನಾನೇ ಇಟ್ಕೊಳ್ಳಿ. ಕಿವಿಲಿ ಇಟ್ಕೊಳ್ಳಿ, ಮೂಗಲ್ಲಿ ಇಟ್ಕೊಳ್ಳಿ. ನಿಮ್ದು ಎರಡನೇ ಮದ್ವೆನಾ? ನಾನಕ್ಕೂ ಎರಡನೇ ಮದ್ವೆ ಆಗ್ಲಿ, ಫಸ್ಟ್ ಮದ್ವೆ ಕಣ ಇದು ನಂದು. ಕೂದಲೆಲ್ಲ ಉದುರೋಗಿದೆ, ಮುಖ ಹಾಳಾಗಿದೆ. ಏನ್ ದಿನ ಕುಡ್ದು ಕುಡ್ದು ಹಿಂಗಾಗಿರೋ, ಅಥವಾ ಏನ್ ದಿನ ನಿಜವಾಗ್ಲು ವಯಸ್ಸಾಗಿದ್ಯೋ? ನನಗೆಲ್ಲ ವಯಸ್ಸಾಗಿದೆ, ನನಗಿಂತ ಕಟ್ಟೆ ವಯಸ್ಸಾಗಿರೋದು ನೀಗೆ. ಅವಾಗ್ಲೇ ಗುರು ಸರ್ ಏನಂದ್ರು ಗೊತ್ತಾ? ಏನಂದ್ರು? ಯಾಕೋ ಪಟ್ಟಿಲ್ಲ, ಬಾಲ್ಯ ವಿವಾಹ ಆಗ್ತಿದ್ಯಲ್ಲ ಅಂದ್ರು. ಆಗ್ಲಿ ಆಗ್ಲಿ ಆಗ್ಲಿ, ಮಾಡಿ ಮಾಡಿ ಮಾಡಿ. ಶಿವಶಂಭ ಶಿವಶಂಭ ಒಂದ್ ನಿಮಿಷ ತೆಂಗಿನಕಾಯಿ. ಅಲ್ಲ ಸರ್, ನಿಮ್ದು ಲವರ್ ಬಂದಿದ್ದಾನ ಮದುವೆಗೆ? ಲವರ್ ಯಾಕೆ ಬರ್ತಾನೆ? ಗಂಡ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ ನಾನು. ಈಗಿನ ಕಾಲದಲ್ಲಿ ಅದು ಕಾಮನ್ ಸರ್. ಅವ್ರವ್ರ ಹುಡುಗಿರ್ ಮದುವೆಗೆ ಅವ್ರ ಹಳೆ ಲವರ್ ಬರೋದು, ಮೂಲೆಯಲ್ಲಿ ನಿಂತ್ಕೊಂಡು ಒಂದ್ ಹಳೆಯಲ್ಲಿ ಉಪ್ಪಿಟ್ಟು ತಿಂತ ಕಣ್ಣೀರ್ ಬರಸ್ತಾ. ಹಾಡಾಗಿ ಬಂತು ಆನಂದದಿಂದ, ಸಿಂಧೂರವಿಂದು ನಗಲಮ್ಮ ಎಂದು ಎಂತೆಂದು ಇರಲಮ್ಮ ಈ ದಿವ್ಯ ಬಂದ. ಅಂದ್ರೆ ಕಾಮನ್ ಸಾರ್, ಬೇಕಾದ್ರೆ ಕೇಳಿ. ಮೇಡಮ್, ನಿಮ್ ಹುಡುಗ ಬಂದಿದ್ದಾನಲ್ವಾ? ಇಷ್ಟು ನುಲಿತಾವಳೆ ಅಂದ್ರೆ ಹುಡುಗ ಬಂದಿದ್ದಾನೆ ಅಂತ. ಅಲ್ಲ ಮೇಡಮ್, ಕುತ್ಕೊಳ್ಳಿ ಇಲ್ಲಿ. ನಿಮ್ ಮದ್ವೆ ಆಗ್ತಾ ಇದ್ರ, ಆ ಹುಡುಗನಿಗೆ ದುಃಖ ಆಗ್ತಿಲ್ವಾ? ನಿಮ್ ಹುಡುಗ ಯಾರು ಮೇಡಮ್, ಎಲ್ಲಿದ್ದಾರೆ ಮೇಡಮ್? ಗ್ರೇಟ್ ಸರ್ ನೀವು, ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ ಹುಡುಗಿ ಮದ್ವೆನ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್. ನೀವ್ಯಾಕ್ ಸರ್ ಹೇಳ್ತಾ ಇದ್ದೀರಾ? ಗುರು ಸರ್, ನೀವ್ ಅಳಲ್ಲ ಬರ್ರ ಇವಳಿಗೆ. ಹೋಗ್ಲಿ ಬಿಡಿ, ನೀವೇ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತೀನಿ. ನನ್ ಲವರು ಬಂದಿದ್ದಾಳೆ. ಹೌದಾ? ಯಾರು? ಕೈ ತೋರ್ಸಲ್ಲ ಹೇಳಂಗಿಲ್ಲ, ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾರ್ರಿ. ನೀವ್ಯಾಕ್ರಿ ಹೇಳ್ತಾ ಇದ್ದೀರಾ? ನನ್ ಲವರ್ಸ್ ಬಂದಿದ್ದಾರೆ. ಲವರ್ಸ್? ಲವರ್ಸ್ ಯಾರು ಸರ್? ಯಾರು ಯಾರು ಇಲ್ಲಿ ಇದಾರಲ್ಲ, ಮೊದ್ಲು ಮದ್ವೆ ಮಾಡ್ಕೊಳ್ರಿ. ಶಿವಶಾಂಬ ಶಿವಶಾಂಬ ಶಿವಶಾಂಬ. ಒಂದ್ ನಿಮಿಷ, ನೀನ್ ನನ್ ನಿಮಿಷಕ್ಕೆ ನನ್ ತಂದ್ ಪೈನಪ್ಪಲ್ಲ. ಇವ್ರೇ, ವರದಕ್ಷಿಣೆ ಎಷ್ಟು ತಗೋತಾ ಇದ್ದೀರಾ? 25 ಲಕ್ಷ. ಈ ಮುಸುಡಿಗೆ 25 ಲಕ್ಷ ಅಂತ. 25 ರೂಪಾಯಿ ಕೊಡ ಯೋಗ್ಯತೆನೂ ಇಲ್ಲ ಈ ಮುಸುಡಿಗೆ. 25 ಲಕ್ಷ ಆದ್ರೂ ತಗತೀನಿ, 8 ಅಣಿ ಆದ್ರೂ ತಗತೀನಿ. ನಿನಗೆ ಯಾಕೋ, ನಿನಗೆ ಯಾಕೆ ನನ್ನ ಪರ್ಸನಲ್ ಮ್ಯಾಟರ್. ಮೂರ್ತ ಮೀರ್ ಹೋಗ್ತಿದೆ ಬಂದ್ರೆ ಫಸ್ಟ್ ನೀನ್ ಬರೇ ನನಗೆ ಹೇಳು, ಅವನಿಗೇನು ಹೇಳ್ಬೇಡ. ಅವಾಗ್ಲಿ ರೆಸ್ಟ್ ಮಾತಾಡ್ತಾ ಅವ್ನು. ಅವ್ನು ಕುತ್ಕೊಳ್ರಿ. ಶಿವಶಂಭ ಶಿವಶಂಭ ಶಿವಶಂಭ. ಅದಕ್ಕೆ ಒಂದ್ ನಿಮಿಷ, ನಿಮಿಷಕ್ಕೆ ಅಪ್ಪಲ್ಲ. ಅಲ್ಲ ಇವ್ರೇ, ಅಂದಂಗೆ ಇಂಪಾರ್ಟೆಂಟ್ ವಿಷಯ, ಹನಿಮೂನ್ಗೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀರಾ? ಹುಟ್ಟಿ ಹುಟ್ಟಿ ನೀವೆಲ್ಲ ಹೋಗ್ತೀರಾ? ಗಂಡ ಹೆಂಡತಿ ನಾವಿಬ್ರು ಒಂದೇ ಜಗಕ್ಕೆ ಹೋಗೋದು ಕಣ. ನಿಮ್ಗೇನೋ ಊಟ ಇಷ್ಟ, ಊಟಿಗೆ ಹೋಗ್ತೀರಪ್ಪ. ಅವ್ರಿಗೂ ಊಟ ಇಷ್ಟ ಆಗ್ಬೇಕಲ್ಲ. ಅವ್ಳಿಗೂ ಊಟ ಇಷ್ಟ ಕಣ. ಹೌದಾ ಇವಳೆ, ನಿನಗೂ ಊಟ ಇಷ್ಟನಾ? ಇಷ್ಟು ನುಲಿತಾವಳ ಅಂದ್ರೆ ಅದೆಷ್ಟು ಸಲ ಊಟಿ ಕಂಡು ಬಂದಿದ್ದಾಳ ಏನು? ಒಂದ್ಸರಿ ಆದ್ರೂ ಕಾಣ್ತಾಳೆ, 20 ಸರಿ ಆದ್ರೂ ಕಾಣ್ತಾಳೆ. ನಿನಗೆ ಯಾಕೋ ಸಂಬಂಧ ಇದೆ ಸರ್, ಕೇಳ್ತೀನಿ ನಾನು. ನಿನಗೆ ಯಾವ ಶಂಕರ್ ಸಂಬಂಧ ಇದೆ? ಹಳೆ ಸಂಬಂಧ ಇದೆ. ಯಾವ ಸಂಬಂಧ ಸರ್ಕಾರಿ ಸರ್? ಮಂತ್ರ ಎಲ್ಲಿ ಸಾಯೋ ತಾಳಿ ಕಟ್ಬೇಕು. ಶಿವಶಂಭ 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 ಶಿವಶಂಭ. ಮದ್ವೆ ಗಂಡು, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮಂಜುನಾಥ್ ಬಸವಂತಪ್ಪ ಗುಡ್ಡದವರ್ ಸರ್. ಇಲ್ಲೆಲ್ಲ ಟಿವಿಲ್ ಬಂದ್ಮೇಲೆ ಚಿಲ್ಲರ್ ಮಂಜ ಚಿಲ್ಲರ್ ಮಂಜ ಅಂತಾರೆ. ನಿಮ್ಗೆ ಚಿಲ್ಲರ್ ಅಂದ್ರೆ ಇಷ್ಟನ ಅಥವಾ ಮಂಜ ಅಂದ್ರೆ ಇಷ್ಟನ? ಯಾಕೆ ಸರ್? ನನಗ್ ಮಂಜ ಅಂದ್ರೆ ಇಷ್ಟ. ಯಾಕೆ?
ಚಿಲ್ಲರ್ ಅಂತ ಹೇಳಿದಾಗ ಅವನಿಗೆ ಆಟಿಟ್ಯೂಡ್ ಬರುತ್ತೆ. ನೋಡು 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 ಹೆಂಗಿ ಬಿದ್ದಕೊಂಡು ಮಾತಾಡ್ತಾವ್ನಿ ನನ್ನ ಮಗ. ನೀವು ಮೊದ್ಲು ಕೂತ್ಕೊಳ್ರಿ. ಇದೇ ಆಟಿಟ್ಯೂಡ್ ಅಂದ್ರೆ ಬಿದ್ಕೊಂಡು ಮಾತಾಡ್ತಿದ್ಯಲ್ಲ. ಬಿದ್ರೆ ಅವ್ರಿಗೆ ಏನು ಅನ್ಸಿಲ್ಲ, ನಿಮ್ಗೆ ಏನು ಅನ್ಸತ್ತ? ಹೌದಲ್ಲ ಅಲ್ಲ ಕಣೆ, ಆವಾಗ್ಲಿಂದ ನಿನ್ ಮೈಯಲ್ಲಿ ಬಿದ್ಕೊಂಡು ಮಾತಾಡ್ತಾವ್ನ ಅವನು, ನೀನೇನು ಬೈತಾನೆ ಇಲ್ಲ ಅವನಿಗೆ, ನಿನ್ಗೇನು ಅನಿಸ್ತಾ ಇಲ್ವಾ? ಮೂಲ ಮೂಲ ಅಂತವಳ ಅಂದ್ರೆ ನಾ ಬಿದ್ದಿರೋದು ಇಷ್ಟ ಆಗಿದೆ ಅಂತಾನೆ ಅರ್ಥ. ಅವಳು ಮುಲ ಮುಲ್ಲ ಅಂತಾಳೆ ಇಲ್ಲ ಪುಕ್ಕ ಪುಕ್ಕ ಅಂತಾಳೆ ನಿನ್ಗೆ ಸರ್ ಕೇಳ್ತೀನಿ, ನಿನ್ಗೆ ಯಾವ ಸಂಬಂಧ ಇದೆ? ಯಾವ್ದೋ ಒಂದ್ ಸಂಬಂಧ ಇದೆ ಮಗನೇ, ಮಂತ್ರ ಹೇಳಿ ಸಾಯೋ. ನೀ ಸ್ವಲ್ಪ ದೂರ ನಿಂತು ಮಾತಾಡ. ಶಿವಶಂಭ 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 ಅಕ್ಷತೆ ಕಾಲ್ ತಗೊಳ್ಳಿ. ಕೊಡಿ ಸರ್ ಕೊಡಿ. ನೋಡಿ 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 ಪುರೋಹಿತ್ರೆ, ನನ್ನ ಅಕ್ಕಿ ಕಾಳು ಕಿತ್ಕೊಂಡ್ಬಿಟ್ಟ. ಸರ್ ಸಣ್ಣ ನೋಡ್ರು ಚಾಕ್ಲೇಟ್ ಕಿತ್ಕೊಂಡಂಗ ಅಳ್ತವ್ನೆ. ಅಲ್ಲಿ ಹೋದ್ರೆ ಏನಾಯ್ತು? ಇಲ್ಲಿದೆ ತಾನೆ ತಗೋ. ನೋಡು ಅಕ್ಷತೆ ಕಾಳು ತಲೆ ಮೇಲೆ ಹಾಕಿ. ಎಷ್ಟಾಯ್ತು? ನಮ್ ಕಡೆಯವರು 500 ಜನ ಬಂದಿದ್ರು, ಎಲ್ಲಾರು 1 ರೂಪಾಯಿ ಹಾಕಿದಾರೆ, 500 ರೂಪಾಯಿ ಕಲೆಕ್ಷನ್ ಆಯ್ತು. ಅವ್ನ ಕಡೆಯವರು ಬರೀ 25 ಜನ, 25 ಲಕ್ಷ ಕಲೆಕ್ಷನ್ ಆಗಿದೆ. ನಂದೇ ಜಾಸ್ತಿ ನಂದೇ ಜಾಸ್ತಿ ನಂದೇ ಜಾಸ್ತಿ ಟೋಟಲ್ 25,500. ಏನ್ ಮಾಡ್ಲಿ, ನನ್ ಬ್ಯಾಂಕ್ ಅಕೌಂಟ್ ಜಮಾ ಮಾಡ್ಬಿಡ. ಓಡೋಗ ನಿಂತ ಕಷ್ಟ ಎಲ್ಲ ಬ್ಯಾಂಕಿಗೆ ಹೋಗೋದು ಬನ್ನಿ ಸರ್. ಮೂರ್ತ ಮೀರಕ್ಕೆ ಕೂತ್ಕೊಳ. ನಿಮ್ಗ್ ಮೂರ್ತನು ಬೇಡ, ಮಂತ್ರನು ಬೇಡ, ಏನು ಬೇಡ, ಡೈರೆಕ್ಟ್ ಮದುವೆ. ಕಟ್ಟಿಬೇಡ ಕಟ್ಟಿಬೇಡ. ತಾಳಿ ನೀವೇನು ಹುಡುಕ್ತಿದೀರ? ಇಲ್ಲ ತಾಳಿ ಸಿಗ್ತಾ ಇಲ್ಲ. ತಾಳಿ ಸಿಗ್ತಾ ಇಲ್ಲ. ತಾಳಿ ತಾಳಿ ಹುಡುಕು, ತಾಳಿ ಹುಡುಕು, ತಾಳಿ ಹುಡುಕು. ಇಲ್ಲಿದೆ. ಏನೇ ಅದು? ಮಾಂಗಲ್ಯಂ ತಂತು ನಾನೇನ ನವಜೀವನ ಹೇತುನ. ಆ ತಾಳಿ ನಾನ್ ಕಟ್ಟಿಲ್ಲ ಕಣೆ, ಯಾರ ಕೈಲಿ ಕಟ್ಟಿಸ್ಕೊಂಡೆ? ಐ ಆಮ್ ಸಾರಿ ಸರ್, ಮಿಸ್ ಆಗಿ ನಾನೇ ಕಟ್ಬಿಟ್ಟೆ. ನೀನ್ ಏನ್ ಮಾಡಿದೀಯ ಅಂತ ನಿನ್ಗೆ ಅರ್ಥ ಆಗ್ತಿದೆಯೇನೋ? ನನ್ನ ಹುಡುಗಿಗೆ ಹೋಗಿ ತಾಳಿ ಕಟ್ಟಿದೀಯಲ್ಲೋ. ಸರ್ ಕಳಿ ಸರ್, ನನ್ ತಟ್ಟೆಯಲ್ಲಿರೋ ಉಪ್ಪಿನಕಾಯಿಗೆ ಯಾವನೋ ಕೈ ಹಾಕಿದ್ರೆ ಬಿಡ ಮಗ ಅಲ್ಲ ನಾನು. ಇನ್ ನಾನ್ ಲವ್ ಮಾಡ್ತಿರೋ ಹುಡುಗಿ ನಿನ್ ಯಾವನೋ ಮದ್ವೆ ಆಗ್ತಾರ ಅಂದ್ರೆ ಬಿಡ್ತೀನ? ಅಂದ್ರೆ ಇವಳು ನನ್ ಲವರ್ ಕಣ. ಇವಾಗ ನಾನೇನೋ ಮಾಡ್ಲಿ? ಅಲ್ಲ ಕಣೋ, ನಾನ್ ಏನ್ ಮಾಡ್ಲಿ ಈಗ? ಏನ್ ಮಾಡ್ತೀಯ ನೀನ್? ಇವಳನ್ ಮದ್ವೆ ಆದ, ಅವಳು ಕುಳ್ಕುಳಕ್ ಚೆನ್ನಾಗಿದ್ರು, ಅವಳು ನಾನ್ ಮದ್ವೆ ಆಗ್ಬಿಡ್ತೀನಿ. ಜಗಪ್ಪ ಮೆಟ್ಟಲ್ ಹೊಡಿತಾನೆ. ಯಾಕೆ? ಅವಳ್ದು ಆಲ್ರೆಡಿ ಮದುವೆ ಆಗಿದೆ. ಇವಳೆ ಆಶೀರ್ವಾದ ಮಾಡಿ. ಇವಳೆ ಮನೆಗೆ ಹೋಗಿ ಬಿಸಿನೀರ್ ಕಾಯಿಸು ಗುರುಗಳೇ, ಅವಳಿಗೆ ಸ್ವಲ್ಪ ಅರುಂಧತಿ ನಕ್ಷತ್ರ ತೋರ್ಸ್ಕೊಂಡ್ ಬರ್ತೀನಿ. ನಮ್ಮನೆಲ್ಲೇ ತೋರಿಸಿ. ನಾನೇನೋ ಮಾಡ್ಲಿ? ಸುಸು ಏಯ್ ನೀನ್ ನಿತ್ಕೊಳ್ಳೆ ಏನಾದ್ರು. ಅಯ್ಯೋ ಪುರೋಹಿತ್ರೆ ಪುರೋಹಿತ್ರೆ, ನಾನು ಏನ್ ಮಾಡ್ಲಿ? ಅಯ್ಯೋ ಇವ್ರು ಹೋದ್ರು ಸರ್. ಮೇಡಮ್ ಅನುಪಮ ಅವ್ರೆ, ಏನ್ ಮಾಡ್ಲಿ ನಾನು ಇವಾಗ? ಗುರುಜಿ ನಿಮ್ಮ ಲವರ್ನ ಅನ್ಯಾಯವಾಗಿ ಇವನು ಮದ್ವೆ ಆಗ್ಬಿಟ್ನಲ್ಲ ಗುರುಜಿ. ನನಗೆ ಬೇಸರ ಆಗಿದೆ ನಮ್ಮ ಪಾಟೀಲ್ರಿಗೆ ಸರ್. ಪಾಪ ಅನ್ಸುತ್ತೆ, ಏನ್ರಿ 25 ಲಕ್ಷ ಖರ್ಚು ಮಾಡಿ ಈ ತರ ಮದ್ವೆ ಮಾಡಿ, ಈ ಕಡೆ ಹುಡುಗಿನೂ ಇಲ್ಲ. ಬಟ್ ಏನ್ ಗೊತ್ತಾ, ನೀವು ಪುಣ್ಯವಂತರು, ಇಂಥ ಹುಡುಗಿಯರ ಮದ್ವೆ ಆದ್ರೆ ಏನ್ ಕತೆ ನಿಮ್ದು ಅಲ್ವಾ? ಮದ್ವೆ ಆದ ನಂತರ ಗೊತ್ತಾದ್ರೆ ಏನ ಏನ, ಅದಕ್ಕಿಂತ ಇಲ್ಲ ಬೆಟರ್ ಅಲ್ಲ. ಥ್ಯಾಂಕ್ಫುಲ್ ಟು ಗಾಡ್. ಅದು ನಿಜ. ಹೌದು. ಬಟ್ ಇವತ್ತು ಹೈಲೈಟ್ ಹೇಳ್ತೀನಿ, ನಮ್ ಬಸ್ಸು ಅವ್ದು ಯಾವ ಟೈಮಲ್ಲಿ ಯಾವ ರಿಯಾಕ್ಷನ್ ಡೈಲಾಗ್ಸ್ ಎಲ್ಲ ಪೋರ್ಷನ್ ತುಂಬಾ ಚೆನ್ನಾಗಿದೆ. ನಮ್ಮ ಐಸು ಮತ್ತೆ ವಯಸ್ಸು ಚೆನ್ನಾಗಿತ್ತು. ದಟ್ಸ್ ಟೋಟಲಿ ಸಮ್ ಪೋರ್ಷನ್ಸ್ ರಿಯಲಿ ಡಿಡ್ ವೆಲ್. ಗುಡ್ ಸ್ಕಿಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿ
ಚಿಲ್ಲರ್ ಎಂಟ್ರಿ ಆದ್ಮೇಲೆ ಕೆಲವೊಂದು ಡೈಲಾಗ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಪಾಟೀಲ್ರು ಮತ್ತೆ ನಮ್ಮ ರಾಘುದು ಅವರ ಒಂದು ವಾಕಿಂಗ್ ಸ್ಟೈಲ್ ನಂಗೆ ಇಷ್ಟ ಆಯ್ತು. ಸೊ ಆ್ಯಂಡ್ ಸೀತಾರಾಮು ಪಾಪ ಹಿಂಗೆ ಬಂದು ಹಿಂಗೆ ಹೋದ್ರು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ಎಸ್ಪೆಷಲಿ ಬಸ್ಸು. ಯು ನೇಲ್ಡ್ ಇಟ್, ಯು ಕಿಲ್ಡ್ ಇಟ್ ಬ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಜಿ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ತರ ಎಂಟರ್ಟೈನ್ ಮಾಡ್ತಾ ಇರಿ. ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮಿಬ್ರಿಗೂ. ಊಟಿಗೆ ಹೋಗ್ಬಿಟ್ಟು ಆದಷ್ಟು ಬೇಗ ಬಂದು ನೆಕ್ಸ್ಟ್ ಸ್ಕಿಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಈ ಟೈಮ್ ಇದೆಯಲ್ಲ, ಬೇಡದೇ ಇದ್ದಾಗ ಓಡದೇ ಇಲ್ಲ ಅಂತ ಅನ್ನತ್ತೆ, ಆದ್ರೆ ಬೇಕು ಅಂದಾಗ ಓಡೋಗ್ತಾ ಇರುತ್ತೆ. ಸಮಯ 9 ಗಂಟೆ ಆಗೇ ಹೋಯ್ತು, ಎಪಿಸೋಡ್ ನ ಮುಗಿಸಿ ಹೊರಡೋ ಹೊತ್ತಾಯ್ತು. ಇವಾಗ ಹೋಗ್ತೀವಿ, ನಾಳೆ ರಾತ್ರಿ 8 ಗಂಟೆಗೆ ಬರ್ತೀವಿ, ಓಕೆನಾ? ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.